ಹಲೋ, ಹಾಯ್, ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಒಂದು ಸಿಂಪಲ್, ತುಂಬ ಸಿಂಪಲ್ ಡಿಸೈನ್. ಇದೊಂದು ಎಂಗೇಜ್ಮೆಂಟ್ ಸ್ಯಾರಿ. ನೋಡಿ, ಈ ಥರ ಗ್ರೀನ್ ಇದೆ, ಇದು ಒಂದು ರಾಣಿ ಪಿಂಕ್ ಕಲರು. ಸೊ ಇದಕ್ಕೆ ಈ ಥರ ಬೀಡ್ಸ್ ಹಾಕಿದ್ದೀನಿ, ತುಂಬ ಸಿಂಪಲ್ ಇದು. ನೆಕ್ಸ್ಟ್ ಲೈನು ನಾನು ಹೆಂಗೆ ಮಾಡೋದು ಹೇಳ್ತೀನಿ. ಈಗ ನೋಡಿ, ಫಸ್ಟ್ ಬೇಸ್ಗೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಯಾವುದಾದ್ರೂ ತೊಗೋಬೋದು, ನಾನು ಇರೋದ್ರಲ್ಲಿ ನನ್ನ ಕಲೆಕ್ಷನ್ನಲ್ಲಿ ತೊಗೊಳ್ತಾ ಇದ್ದೀನಿ ನಾನು. ನೋಡಿ, ಇದೊಂದು ಫ್ಲವರ್ ಬೀಡ್ಸ್. ಓಕೆ, ಇನ್ನು ಆರೆಳೆ ದಾರ, ಆಮೇಲೆ 11 ನಂಬರು ಕ್ರೋಶ. ಓಕೆ, ನಾನು ಯೂಸ್ ಮಾಡೋದೇ ಅಷ್ಟು, 11 ನಂಬರ್ ಕ್ರೋಶ, ಆರೆಳೆ ದಾರ, 6 ಸ್ಟ್ರ್ಯಾಂಡ್ಸ್. ನೋಡಿ, ಈ ಥರ ಫಸ್ಟ್ ಸ್ಟಾರ್ಟಿಂಗಲ್ಲಿ 5 ಚೈನು, 1 ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮಾಡಿದ್ದೀನಿ ನೋಡಿ, 5 ಚೈನು, 1 ಲಾಕ್, ಆಮೇಲೆ ಮತ್ತೆ ಬೀಡ್ ಹಾಕೊಂಡು ಹೋಗೋದು. ಬೇಸ್ ಲೈನು ಸಿಂಪಲ್ ಇದೆ. ಇದು ನಾಳೆ ಎಂಗೇಜ್ಮೆಂಟ್ ಹುಡುಗಿದು, ಹಾಗಾಗಿ ಅರ್ಜೆಂಟಿಗೆ ಮಾಡಿಕೊಡಿ ಅಂದಿದ್ದಕ್ಕೆ ಇವತ್ತು ಈ ಥರ ಮಾಡಿಕೊಡ್ತಾ ಇದ್ದೀನಿ. ಇದೊಂಥರ ಸಿಂಪಲ್ಲು ಇದೆ ನಮಗೆ ಮಾಡೋದಕ್ಕೆ ಕೆಲಸ, ಮತ್ತೆ ಮಾಡಿದ್ಮೇಲೆ ಗ್ರ್ಯಾಂಡ್ ಆಗುತ್ತೆ ಅನಿಸುತ್ತೆ. ಸೊ ಇದನ್ನು ಗ್ರೀನಲ್ಲಿ ಬೇಸ್ ಹಾಕೋತಾ ಇದ್ದೀನಿ ನಾನು. ನೋಡಿ, ಫಸ್ಟು 5 ಚೈನು, ಲಾಕ್ ಆದಮೇಲೆ ಇದು ಒಂದು ಬೀಟ್ ತೊಗೊಳ್ಳಿ, 1 ಲಾಕ್ ಮಾಡ್ಕೊಳ್ಳಿ, ಮತ್ತು ಒಂದು ಫ್ಲವರ್ ಬೀಟ್ ತೊಗೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಟೈಟಾಗಿ, ಭಾಳ ಇದಾಗಿರಬೇಕು, ಲೂಸಾಗಿ ಹೆಂಗೆ ಅಂದರೆ ಹಂಗೆ ಲಾಕ್ ಮಾಡ್ಕೋಬಿಡಿ, ಯಾಕಂದರೆ ನೆಕ್ಸ್ಟ್ ಲೈನಿಗೆ ಟೈಟಾಗಿದ್ದರೆ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಟೈಟಾಗಿದ್ದು. ನೋಡಿ, ಇದನ್ನು ಕೆಲವರು ಈ ಥರ ಲೆಂತ್ ಈ ಥರ ಲಾಕ್ ಮಾಡ್ತಾರೆ, ಬಟ್ ನಾನು ಯೂಶ್ವಲಿ ನನಗೆ ಆರ್ಚ್ ಇದಾಗಿ ಬರಬೇಕು ಅಂತ ಹೇಳಿ ಸ್ವಲ್ಪ 1 ಪಾಯಿಂಟ್ ಹಿಂದಕ್ಕೆ ತೊಗೋತೀನಿ ಎಲ್ಲದರಲ್ಲೂ ಅಷ್ಟೇ. ಆ ಥರ ಫ್ಲ್ಯಾಟಾಗಿಟ್ಟರೆ ಚೆನ್ನಾಗಿ ಬರೋಲ್ಲ ಆರ್ಚು ಶೇಪು. ಸೊ ಈ ಥರ 1 ಪಾಯಿಂಟ್ ತೊಗೋತೀನಿ, ನೆಕ್ಸ್ಟ್ ಲೈನು ಕ್ಲೀನಾಗಿ ಈ ಥರ ಶೇಪಲ್ಲಿ ಬರುತ್ತೆ. ನೋಡಿ, ಇಷ್ಟೇ ಇದು ಬೇಸ್ ಲೈನು. 5 ಚೈನು, ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಮತ್ತೆ ಅದೇ ಥರ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಬೀಡ್ ಹಾಕಿ 1 ಲಾಕ್, ಮತ್ತೆ ಒಂದು ಫ್ಲವರ್ ಬೀಡ್ ಹಾಕಿ 1 ಲಾಕ್. ನೋಡಿ, ಇದನ್ನು ಎಷ್ಟು ಟೈಟಾಗಿ, ತುಂಬ ಹತ್ತ ಇರಬೇಕಿದು. ನೋಡಿ, ಹಿಂಗೆ ಲೂಸಾಗಿ ಲಾಕ್ ಮಾಡ್ಕೋಬೇಡ್ರಿ ಸೆಂಟರ್ ಬೀಡ್ನ. ಈ ಥರ ನೋಡಿ, ಇದು ಇಲ್ಲಿಗೆ ಬರುತ್ತಾ, 1 ಪಾಯಿಂಟ್ ಹಿಂದಕ್ಕೆ ತೊಗೊಳ್ಳಿ, ಅದು ಅಂದಾಜು ಮಾಡಿ ಅದು. ಮತ್ತೆ 5 ಚೈನು, 1 ಲಾಕ್, ಇದೇನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಇದು ಫಸ್ಟ್ ಲೈನ್. ಹಾಂ, ನೋಡಿ, ಈಗ ಸೆಕೆಂಡ್ ರೋ ಈ ಥರ ಆರ್ಚ್ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ಟೋನ್ ಲೇಸ್ ಅಂಟಿಸಿದ್ದೀನಿ. ಇಲ್ಲಿ ನೀವು ಡಬಲ್ ಕಲರ್ ಕುಚ್ಚು ಕೊಟ್ಕೋಬೋದು, ಇಲ್ಲ ಒಂದು ಗ್ರೀನು ಒಂದು ಪಿಂಕ್ ಕೊಟ್ಕೋಬೋದು, ಇಲ್ಲ ಬರೀ ಗ್ರೀನ್ ಕೊಡ್ಬೋದು, ಹೇಗಾದರೂ ನಿಮ್ಮ ಇಷ್ಟ. ನೋಡಿ, ಇಲ್ಲಿ ನಾನು ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ಈಗ ನೋಡಿ, ನಾವು ಇದಕ್ಕೆ ಇಲ್ಲೇನು ಮಾಡಿದ್ದೀನಿ ಅಂದರೆ, ಸ್ಟಾರ್ಟಿಂಗು ಅಷ್ಟೇ ಇದೇ ಥರ. ನಾವಿಲ್ಲಿ 5 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಈ 5 ಚೈನ್ಗೆ 3 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಅಂದರೆ ಈ ಥರ 3 ಸಿಂಗಲ್ ಕ್ರೋಶ. ನೋಡಿ, ಸ್ಟಾರ್ಟಿಂಗಲ್ಲೂ ಹಾಗೆ ಮಾಡಿದ್ದೀನಿ ನಾನು, 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಆರ್ಚ್ ಬರೋ ಹಾಗೆ ಕಂಬ ಹಾಕ್ಕೋಬೇಕು. ಇಲ್ಲೇನು ಮಾಡಿದ್ದೀನಿ ಅಂದರೆ, ನೋಡಿ, ಫಸ್ಟು ಈ ದಾರನ ಒಂಚೂರು
ಮಣಿಯಿಂದ ನೋಡಿ ಕೆಳಗಿಂದ ಹಿಂಗೆ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ. ಇದು ಬೀಡ್ ಹಿಂದೆ ಬಂದಿರೋ ದಾರ, ಯಾಕಂದರೆ ಟೈಟಾಗಿ ಹಾಕೊಂಡ್ಬಿಟ್ಟಿರ್ತೀವಿ, ಅದೊಂದು ಸ್ವಲ್ಪ ಇದಾಗುತ್ತೆ. ಒಂದು ದಾರ ಬಿಡ್ದಂಗೆ ನೀಟಾಗಿ ನಿಧಾನಕ್ಕೆ ಇದು ಬೀಡ್ ತಿರುಗಿದ್ರೂ ಪರವಾಗಿಲ್ಲ. ಇಲ್ಲಿ 12 ಕಂಬ ಬರೋಂಗೆ ಹಾಕ್ಕೊಳ್ಳಿ, ಅದೇ ದಾರಕ್ಕೆ ಹಾಕೋಬೇಕು. ಬೀಡ್ ಹಿಂದೆ ಬಂದಿರುತ್ತಲ್ಲ ಅದಕ್ಕೆ 12 ಕಂಬ ಬರೋ ಹಾಗೆ ಫಿಲ್ ಮಾಡ್ಕೊಳ್ತಾ ಬನ್ನಿ. ಹತ್ತಾಗಿದೆ ನೋಡಿ, ಈ ಥರ 12 ಕಂಬ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದು 5 ಚೈನ್ ಇದ್ದ ಜಾಗಕ್ಕೆ 3 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನಾವು ಲಾಕ್ ಅಂತೀವಲ್ಲ ಅದನ್ನೇ ಇಲ್ಲಿ 3 ಈ ಥರ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಈ ಥರ ಆರ್ಚ್ ಬರುತ್ತೆ. ಓಕೆ, ಇಲ್ಲಿ ಅದೇ ಥರ ಅಗೇನ್ ಅದೇ ಈ ಬೀಡ್ ಹಿಂದೆ ಬಂದಿದೆಯಲ್ಲ ನೋಡಿ, ಕೆಳಗಿಂದ ಒಂಚೂರು ಹಿಂಗೆ ಮಾಡಿಕೊಂಡು ಈ ಬೀಡ್ಗೂ ದಾರಕ್ಕೂ ಒಂಚೂರು ಹೀಗಿಟ್ಕೊಂಡ್ರೆ ಹೀಗಿರುತ್ತೆ. ನಿಧಾನಕ್ಕೆ ಇದರೊಳಗೆ ಹಿಂಗೆ ಹಾಕಿ ಅಷ್ಟು ಆರೆಳೆಗೂ ಬರೋ ಹಾಗೆ ಕ್ಲೀನಾಗಿ ಈ ಥರ ಹೇಳಿದ್ನಲ್ಲ, ಕೆಳಗಿಂದ ಹಿಂಗೆ ಮಾಡಿಕೊಂಡ್ರೆ ಅವಾಗ ಅದು ರೊಟೇಟ್ ಆಗಲ್ಲ ಈ ಥರ ನೋಡಿ. ಇವಾಗ ಬರುತ್ತೆ, ಒಂದು ಎರಡು ಹಾಕ್ಕೊಳ್ಳೋ ತನಕ, ಆಮೇಲೆ ಸರಿ ಹೋಗುತ್ತೆ. ಈ ಥರ ಈ ಥರ 12 ಕಂಬ ಹಾಕ್ಕೊಂಡು ಸೇಮ್ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಇದು ಎಂಗೇಜ್ಮೆಂಟ್ ಸ್ಯಾರಿ ಇದು, ಸೊ ಅವರು ಒಂದು ಸ್ವಲ್ಪ ಸ್ಟೋನ್ ಲೇಸ್ ಅದೆಲ್ಲ ಕೇಳಿದ್ರು, ಈ ಥರ ಅಂಟಿಸಿದ್ದೀನಿ, ಏನೂ ಆಗೋದಿಲ್ಲ, ಇದು ಕ್ಲೀನಾಗಿ ಬರುತ್ತೆ. ಭಾಳ ಸಿಂಪಲ್, ಒಂಥರ ಚೆನ್ನಾಗೂ ಇರುತ್ತೆ, ಗ್ರ್ಯಾಂಡಾಗೂ ಕಾಣುತ್ತೆ. ಹೇಳಿದ್ನಲ್ಲ, ಇಲ್ಲಿ ಕುಚ್ಚು ನಿಮ್ಗೆ ಏನು ಬೇಕೋ ಅದನ್ನು ಕಲರು ನೀವು ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು. ಡಬಲ್ ಕಲರ್ ಹಾಕ್ಕೋಬೋದು, ಇಲ್ಲ ಸಿಂಗಲ್ ಕಲರ್ ಹಾಕ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಓಕೆ, ಸೊ ಇಷ್ಟ ಆಗಿದೆ ಅನಿಸುತ್ತೆ ಎಲ್ಲರಿಗೂ, ಇದೊಂಥರ ಹೊಸ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡ್ಕೊಳ್ಳಿ. ಓಕೆ, ಡೌಟ್ಸ್ ಇತ್ತು ಅಂದರೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ, ಓನ್ಲಿ ಡೌಟ್ಸ್. ಓಕೆ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಬೈ ಬೈ.